ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಲೇಜ್ ವೆಜ್ ರೆಸಿಪೀಸ್. ಕೆಲವೊಬ್ರಿಗಂತೂ ಮಧ್ಯಾಹ್ನ ಊಟಕ್ಕಾಗಲಿ ಅಥವಾ ರಾತ್ರಿ ಊಟಕ್ಕಾಗಲಿ ದಿನದಲ್ಲಿ ಒಂದು ಸಲನಾದರೂ ಮುದ್ದೆ ಇರಲೇಬೇಕು. ಮುದ್ದೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆದರೆ ಕೆಲವ್ರಿಗೆ ಮುದ್ದೆ ಮಾಡೋದಕ್ಕೆ ತುಂಬ ದೊಡ್ಡ ತಲೆನೋವು. ಹೊಸದಾಗಿ ಮುದ್ದೆ ಮಾಡೋರು ತುಂಬ ಗಟ್ಟಿಯಾಗ್ತಿದೆ ಅಥವಾ ತುಂಬ ಮೆತ್ತಗಾಗ್ತಿದೆ ಅಂತ ಹೇಳ್ತಾರೆ. ಆದರೆ ಈಗಾಗಲೇ ಮುದ್ದೆ ಮಾಡ್ತಿರೋರಿಗೆ ಕೆಲವ್ರಿಗೆ ಪ್ರತಿ ಸಲ ಮುದ್ದೆ ಮಾಡಿದಾಗಲೂ ಸಹ ಗಂಟಾಗೋ ಸಮಸ್ಯೆ ಇರುತ್ತೆ. ಹೊಸದಾಗಿ ಮುದ್ದೆ ಮಾಡೋರು ಹಾಗೆ ಈಗಾಗಲೇ ಮುದ್ದೆ ಮಾಡಿ ಗಂಟಾಗುತ್ತೆ ಅನ್ನೋರಿಗೆ ನಾನು ಪರ್ಫೆಕ್ಟಾಗಿ ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ನಾನು ಒಂದು ನೀರಿನ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ರಾಗಿ ಹಿಟ್ಟು ಜರಡಿ ಹಿಡ್ದಿರೋದು. ನೋಡಿ, ಇದೇ ಗ್ಲಾಸಲ್ಲೇ ನಾನು ರಾಗಿ ಹಿಟ್ಟನ್ನು ತೊಗೊಂಡಿರೋದು. ಇದೇ ಗ್ಲಾಸಲ್ಲೇ ನಾನು ಎರಡು ಗ್ಲಾಸು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಕುಕ್ಕರ್ಗೆ. ನೀವು ಕುಕ್ಕರಲ್ಲೇ ಮಾಡಬೇಕು ಅಂತೇನಿಲ್ಲ, ನಿಮ್ಮ ಮನೇಲಿ ಯಾವ ಪಾತ್ರೆ ಇರುತ್ತೋ ಆ ಪಾತ್ರೆನ ಯೂಸ್ ಮಾಡಿಕೊಂಡು ಮಾಡ್ಬೋದು. ನೋಡಿ, ನಾನು ಎರಡು ಗ್ಲಾಸ್ ನೀರನ್ನು ಸೇರಿಸ್ಕೊಂಡಿದ್ದೀನಿ. ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿಲ್ಲ, ನೆನ್ಪಿಟ್ಕೊಳ್ಳಿ ಚೆನ್ನಾಗಿ. ಒಂದು ಗ್ಲಾಸು ರಾಗಿ ಹಿಟ್ಟಿಗೆ ಎರಡು ಗ್ಲಾಸ್ ನೀರನ್ನು ಸೇರಿಸ್ಕೋಬೇಕು. ನಾನೀಗ ಎರಡು ಟೇಬಲ್ ಸ್ಪೂನ್ ರಾಗಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ರಾಗಿ ಹಿಟ್ಟನ್ನು ಗಂಟಿಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಗಂಟಿಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮತ್ತು ರಾಗಿ ಮುದ್ದೆ ಮಾಡಬೇಕಾದ್ರೆ ಗಂಟಾಗೋದಿಲ್ಲ. ನೋಡಿ, ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಗ್ಯಾಸ್ ಸ್ಟವ್ನ ಆನ್ ಮಾಡಿದ್ದೀನಿ. ಗ್ಯಾಸ್ ಸ್ಟವ್ನ ಆನ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ರಾಗಿ ಹಿಟ್ಟು ಸ್ವಲ್ಪ ಕಲ್ಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೋಬೇಕು. ನೋಡಿ, ಈಗ ರಾಗಿ ಹಿಟ್ಟು ಸ್ವಲ್ಪ ಕಲ್ಲರ್ ಚೇಂಜ್ ಆಗಿದೆ. ನೋಡಿ, ಈ ರೀತಿ ಕಲ್ಲರ್ ಚೇಂಜ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಲ್ಲರ್ ಚೇಂಜ್ ಆಗಿದೆ. ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡಿರಿ. ನೋಡಿ, ಈಗ ಕಲ್ಲರ್ ಚೇಂಜ್ ಆಗಿದೆ. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ತುಂಬ ಜಾಸ್ತಿ ಸೇರಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಯಾಕಂದರೆ ಮುದ್ದೆ ಸಪ್ಪೆ ಇರುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಈ ಟೈಮಲ್ಲಿ ನಾನು ರಾಗಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ರಾಗಿ ಹಿಟ್ಟನ್ನು ಒಂದೇ ಸರಿ ಸೇರಿಸ್ಕೊತಾ ಇಲ್ಲ, ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊತಾ ಇದ್ದೀನಿ. ಈ ಥರ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ಳೋದ್ರಿಂದ ರಾಗಿ ಮುದ್ದೆ ಗಂಟಾಗೋದಿಲ್ಲ, ನೀಟಾಗಿ ಚೆನ್ನಾಗಿ ರಾಗಿ ಮುದ್ದೆನೂ ಬೇಯುತ್ತೆ. ನೋಡಿ, ಈ ರೀತಿ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ 7 ರಿಂದ 8 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ನಾವು ರಾಗಿ ಹಿಟ್ಟನ್ನು ಬೇಯಿಸ್ಕೋಬೇಕು ಚೆನ್ನಾಗಿ. ನೋಡಿ, ಈಗ 7 ರಿಂದ 8 ನಿಮಿಷ ಆಗಿದೆ. ಈಗ ನಾನು ಈ ಥರ ಒಂದು ಸ್ಟಿಕ್ ತೊಗೊಂಡು ನಾನು ಚೆನ್ನಾಗಿ ಗಂಟಿಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಒಂಚೂರು ಎಲ್ಲೂ ಗಂಟೆ ಕಾಣಿಸ್ತಾ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ರಾಗಿ ಹಿಟ್ಟು ಚೆನ್ನಾಗೆಲ್ಲ ಸ್ವಲ್ಪ ಬೆಂದಿದೆ. ಈಗ ನಾನು ಚೆನ್ನಾಗಿ ಗಂಟಿಲ್ಲದೆ ಇರೋ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈಗ ಮಿಕ್ಸ್ ಮಾಡಿಕೊಂಡು ಒಂದು 3 ರಿಂದ 4 ನಿಮಿಷ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಪ್ಲೇಟ್ ಮುಚ್ಚಿ ಬೇಯಿಸಿದ್ದಾಗಿದೆ. ನೋಡಿ, ಮುದ್ದೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡ್ತಾ ಇದ್ದೀರಲ್ವಾ. ಒಂಚೂರು ಗಂಟಿಲ್ಲ, ಒಂಚೂರು ಮೆತ್ತಿಲ್ಲ ಅಥವಾ ಒಂಚೂರು ಗಟ್ಟಿ ಇಲ್ಲ. ಮುದ್ದೆ ಯಾವ ಅದಕ್ಕೆ ಇರಬೇಕೋ ಅದೇ ಅದರಲ್ಲಿ ಇದೆ. ನೋಡಿ, ಈ ರೀತಿ ಪ್ಲೇಟ್ ತೆಗೆದ ಮೇಲೂ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಒಂದು ಮಣೆಗೆ ನೀರನ್ನು ಸವರ್ಕೋತಾ ಇದ್ದೀನಿ, ಯಾಕಂದರೆ ಮುದ್ದೆ ಕಚ್ಕೊಳ್ಳುತ್ತಲ್ವ, ಅದಕ್ಕೋಸ್ಕರ ಮೇಲೆ ಸ್ವಲ್ಪ ನೀರನ್ನು ಸವರ್ಬಿಟ್ಟು ಈಗ ನಾನು ಮುದ್ದೆನ ನಮಗೆ ಮುದ್ದೆ ಯಾವ ಗಾತ್ರಕ್ಕೆ ಬೇಕೋ ಅಷ್ಟು ಮುದ್ದೆನ ತೊಗೊಳ್ಳೋಣ. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಮೀಡಿಯಂ ಗಾತ್ರದಷ್ಟು ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಈಗ ನಾನು ಮಣೆ ಮೇಲೆ ಚೆನ್ನಾಗಿ ಬೇಯಿಸಿಟ್ಟಿರೋಂಥ ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮುದ್ದೆ ಮಾಡ್ಕೊಳ್ಳೋಣ. ನೋಡಿ, ರೌಂಡ್ ಶೇಪ್ ಬರೋ ರೀತಿ ಮಾಡ್ಕೋಬೇಕು. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಈಗ ರೌಂಡ್ ಶೇಪ್ ಬಂದಿದೆ. ನೋಡಿ, ಈ ಥರ ರೌಂಡ್ ಶೇಪ್ ಬರೋ ರೀತಿ ನೀಟಾಗಿ ಕೈಯಲ್ಲಿ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ನೀರನ್ನು ಕೈಗೆ ತ್ಯಾವ ಮಾಡಿಕೊಂಡು ಮಾಡ್ಕೋತಾ ಇರಬೇಕು. ನೋಡಿ, ನಾನು ಹಾಗೆ ಇನ್ನೊಂದು ಮುದ್ದೆನೂ ಮಾಡ್ಕೋತಾ ಇದ್ದೀನಿ. ಮೀಡಿಯಂ ಸೈಜ್ 1 ಗ್ಲಾಸು ರಾಗಿ ಹಿಟ್ಟಿಗೆ 2 ಗ್ಲಾಸ್ ನೀರನ್ನು ಸೇರಿಸಿ ಮಾಡಿದ್ರೆ ಮೀಡಿಯಂ ಸೈಜ್ 2 ರಾಗಿ ಮುದ್ದೆ ಆಗುತ್ತೆ. ನೋಡಿ, 2 ರಾಗಿ ಮುದ್ದೆನೂ ಸಿದ್ಧ ಆಗಿದೆ. ತುಂಬಾ ಈಸಿಯಾಗಿ ಮಾಡ್ಕೋಬೋದು, ತುಂಬಾ ಬೇಗನೆ ಆಗುತ್ತೆ. ಒಂಚೂರು ಗಂಟು ಇರೋದಿಲ್ಲ, ಸ್ವಲ್ಪ ಮೆತ್ತಗಾಗೋದು ಅಥವಾ ಗಟ್ಟಿಯಾಗೋದು ಯಾವ ರೀತಿಯೂ ಆಗೋದಿಲ್ಲ. ನಾನು ಈ ಮುದ್ದೆನ ನುಗ್ಗೆ ಸೊಪ್ಪಿನ ಸಾರು ಜೊತೆ ಸರ್ವ್ ಮಾಡ್ಕೋತಾ ಇದ್ದೀನಿ. ನಿಮಗೆ ನುಗ್ಗೆ ಸೊಪ್ಪಿನ ಸಾರು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡಿದ್ರಲ್ವ ಫ್ರೆಂಡ್ಸ್ ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ. ಹಾಗಾದರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವೀಡಿಯೋದಲ್ಲಿ ಮತ್ತೊಂದು ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು.